ಅಗ್ನಿ ಮಂತ್ರವನ್ನ ಬಲ್ಲವ ಅವನನ್ನು ಮಾತ್ರ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾರನ್ನೇ ಯಾರೇ ಬಂದು ಕಾಲು ಹಾಕಿದ್ರು ಸುಡುವುದು ಅದರ ಧರ್ಮ ಹಾವಿನ ಶಿರದ ಮೇಲೆ ಪಣಾಮಣಿ ಅಂದ್ರೆ ಮಾಣಿಕ್ಯ ಹೊಂದಿದೆ ಎಂದು ಕೈ ಹಾಕುವವನನ್ನು ಹುಟ್ಟು ಮೂರ್ಖ ಅಂತ ಹೇಳಿದ್ರು ಆದ್ರಿಂದ ಹೇಳಿದ್ರು ನಿಶಿತ ಕಟಾರಿಯ ಬಾಯಿ ಮಧುರಥ ಮಿಸುನಿಯ ಬಿಗಿ ಒಡಲಿಂಗ್ ಒಡ್ಡಿದ ಸಬಳ ಹಸಿದುರಗಲ ಪಣಾಮಣಿ ಕರ್ಕಶ ಪಂಚಾನನ ದಸನ ನೆಸುಗೆ ದೊರೆ ಅಧಿಕಾರ ಅಯ್ಯ ಅಧಿಕಾರ ಎನ್ನುವುದು ಸಿಗಬೇಕು ಅಂತಾದ್ರೆ ಆದ್ರೆ ಯೋಗ್ಯರ ನಿರ್ದೇಶನದ ಮೇರೆಗೆ ಯೋಗ್ಯ ಗುರುಗಳ ಉಪದೇಶದ ಮೇರೆಗೆ ಅದು ದೊರಕಬೇಕು ಗುರುವಿಲ್ಲದ ವಿದ್ಯೆ ಹಾಳಾಗಿ ಹೋಗ್ತದೆ ಹಾಗಾಗಿ ಹೇಳು
ಪ್ರಾಯದಲ್ಲಿ ಅಧಿಕಾರ ಸಿಗಲಿಕ್ಕಿಲ್ಲ ಸಿಕ್ಕರ ಗತಿ ಹೀಗಾಗ್ತದೆ ಎನ್ನುವುದಾಗಿ ಮಾಗದ ಬಲಿಷ್ಠ ಕೇಳಿದ್ದೀಯ ಇದರಿಸುತ್ತೇನೆ ಎನ್ನುವಂತಹ ಹಂಬಲವನ್ನು ಹೊತ್ತು ಬಂದ ನಿನ್ನನ್ನ ಒಂದು ಮಾತಿನಿಂದ ಸಂಬೋಧಿಸುತ್ತೇನೆ ಮೂರ್ಖಂಗೆ ನೂರ್ಕಾಲ ಬುದ್ಧಿ ಪೇಳಿದರ ಬೋರ್ಗಲ್ಲ ಮೇಲೆ ಮಳೆ ಹೊಯ್ದರಂತೆ ಆ ಕಲ್ಲು ನೀರು ಕೊಂಬುದೇ ಇದನ್ನು ಯಾರು ಹೇಳುವುದಿಲ್ಲ ಸಾವಿರ ಬಾರಿ ಬೋರ್ಗಲ್ಲ ಮೇಲೆ ಮಳೆ ಹೊಯ್ದರೂ ಆ ಕಲ್ಲು ನೀರು ಕೊಂಬುದಿಲ್ಲ ಆದ್ದರಿಂದಲೇ ಪೂರ್ವಾಜಿತವಾಗಿ ಅಪ್ಪಂದಲೇ ಬರಬೇಕಾಗ್ತದೆ ಅಧಿಕಾರ ಅಪ್ಪನ ಹೇಳ್ಕೊಂಡು ಕಾರಾಗೃಹದಿಟ್ಟು ಅಧಿಕಾರ ತಗೊಂಡು ಇದೆಲ್ಲ ಗೊತ್ತಾಗುವುದಿಲ್ಲ ಹೇಳುವಾಗ ಹೇಳ್ತಾರೆ ನೀ ಏನಾನ ನೋಡ್ತೇನೆ ಹೋಗ ಅದಲ್ಲ ಮಾತು ಹೋಗಂದು ಮುಂದೆ ಕಳುವನು ನೀ ಹೋತು ಬಿದ್ದಾಗ ನಿನ್ನಿಂದ ಬರುವನೆ ಈಗ ಹೇಗಾಯ್ತು ಅಪ್ಪನ ಒಳಗೆ ಹಾಕಿದ ಒಂದು ಸರಿ ಆಯ್ತು ಆದ್ದರಿಂದಲೇ ಮಗದ ಭೂಪಾಲನಾಗಿರುವಂತಹ ನನ್ನನ್ನ ಜಯಿಸಲಿಕ್ಕೆ ಬಂದಿರುವಂತಹ ನಿನ್ನ ಆಸೆ ಈಡೇರಿತೆ ಮಗು ಯುದ್ಧರಂಗದಲ್ಲಿ ಯಾರನ್ನೂ ಕ್ಷಮಿಸಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಇದೋ ತಪ್ಪಾಯ್ತು ಅಂತ ಕಾಲಿಗೆ ಯುದ್ಧವನ್ನು ಮಾಡಿದರೆ ಇವನಲ್ಲೇ ಮಾಡಬೇಕೆನ್ನುವುದಾಗಿ ಆಸೆ
ಯಾರನ್ನು ನೋಡದೆ ನಿನ್ನಲ್ಲಿಗೆ ನೇರವಾಗಿ ಬಂದದ್ದು ಎಲ್ಲ ಉದ್ದೇಶವೂ ಆಮೇಲೆ ಯಾವುದಾದರೂ ಉಂಟಾ ಎಲ್ಲವರನ್ನು ಗೆದ್ದು ಎಲ್ಲರಿಂದ ಕಪ್ಪವನ್ನು ಪಡೆಯುತ್ತಾ ಇದ್ದವ ನೀನು ನಿನ್ನನ್ನು ಒಬ್ಬನನ್ನು ಗೆದ್ದರೆ ಎಲ್ಲರನ್ನು ಗೆದ್ದ ಹಾಗೆ ಲೋಕ ಭೂಲೋಕವನ್ನೇ ಗೆದ್ದಂತ ಹಿರಿಮೆಕಿ ನನಗೆ ಬರ್ತದೆ ಓಹೋ ಅಷ್ಟೇ ಅಲ್ಲ ನೀನು ತಿಳಿದುಕೊಂಡ ಹಾಗೆ ಕುಲು ಭೂಪರ ಸಾಮಾನ್ಯ ಭೂಪರ ಯುದ್ಧದ ತರ ಇದಲ್ಲ ಮತ್ತೆ ನನ್ನನ್ನು ನೀನು ಸಾಮಾನ್ಯ ಅಂತ ತಿಳಿಯುವುದು ಬೇಡ ಅಸಾಮಾನ್ಯತೆ ಏನುಂಟು ಬೆಂಕಿಗೆ ಮುತ್ತು ಕೊಡುವುದಕ್ಕೆ ಬರುವುದಕ್ಕೆ ನೀನು ಬೆಂಕಿಯೂ ಅಲ್ಲ ನಿನ್ನಂತ ಬೆಂಕಿಯಲ್ಲಿ ಬೀಳುವುದಕ್ಕೆ ಬಂದ ಸಾಮಾನ್ಯ ಪತಂಗವೂ ನಾನಲ್ಲ ಓಹೋ ಗೊತ್ತಾಯ್ತಾ ವಿಷದಂತೆ ಸರ್ಪದಂತೆ ನೀನು ಬುಸುಗುಡುವುದಕ್ಕೆ ಕಚ್ಚಿದರೆ ಆ ವಿಷ ನಾಟುವುದಕ್ಕೆ ನಾನು ವಿಷವನ್ನು ಮೀರಿ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದವ ವಿಷವನ್ನೇ ಜೀರ್ಣಿಸಿಕೊಳ್ಳುವ ಶಕ್ತಿ ಉಂಟು ಹೌದು ಅಲ್ಲ ಅಷ್ಟೇ ಅಲ್ಲ ಹೇಳ್ತಾ ಇದ್ದೀಯಲ್ಲ ನಿನಗೆ ಇದಲ್ಲ ಸುಮ್ಮನೆ ಸಾಯಬೇಡ ನಿನ್ನ ಬಗ್ಗೆ ಹೇಳಿಕೊಂಡ್ರೆ ಬೇಸರಿಲ್ಲ ನನಗೆ ಅದು ಸತ್ಯ ಅಂತ ನಾನು ಒಪ್ಪುತ್ತೇನೆ ಅದನ್ನು ಒಪ್ಪಿಯೇ ನಿನ್ನಲ್ಲಿ ಬಂದದ್ದಲ್ವಾ ಯಾಕೆ ಒಂದು ವೇಳೆ ನಿನ್ನ ಎದುರಿಗೆ ನಾನು ನಿಂತು ಕಾಡಕಾಡಿಯಾಗಿ ಹೋರಾಡಿ ನಿನ್ನನ್ನು ಗೆದ್ದರೆ ಮಾಗದನನ್ನು ಗೆದ್ದ ಕಂಸ ಸೋತರೆ ಒಂದು ಸೋತರೆ ಅಥವಾ ಸತ್ತರೆ ಮಾಗದನಲ್ಲಿ ಕೆಲವುಗಳಿಗೆ ನಿಂತು ಕಾದಾಡಿ ಸತ್ತ ವೀರ ಸ್ವರ್ಗ ಮರಣ ಯಾವುದು ಮಾಡಿದ್ರು ಹೆಸರು ನನಗೆ ಇವತ್ತು ಇದನ್ನು ಒಪ್ಪಿಕೊಳ್ಳಲೇಬೇಕು ಹಾ ನಮಗೆ ಹಾಗಾಗುವುದಿಲ್ಲ ನನಗೆ ನಿನ್ನ ಮೇಲೆ ಅಭಿಮಾನ ನಿನ್ನನ್ನ ಗೆದ್ದೆನು ಹಾ ಆ ಹುಡುಗನಲ್ಲಿ ಯುದ್ಧ ಮಾಡಿ ಗೆಲ್ಲೋದು ಅಂತ ಯಾರು ಬರುವುದಿಲ್ಲ ಜನ ಹೇಳಿದ ಹಾಗೆ ಅವನಲ್ಲಿ ಯುದ್ಧ ಅಲ್ಲ ಅಜಿತ್ತು ಅವನಿಗೆ ಬುದ್ಧಿ ಹೇಳಿ ಕಳಿಸಬಹುದಿತ್ತು ಸತ್ತನ ಓಹೋ ಆ ಹುಡುಗನಲ್ಲಿ ಸತ್ತನಲ್ಲ ಒಂದು ವೇಳೆ ನೀನೇ ಸೋತು ಬಿಟ್ರೆ ವಿಷಯ ಅದನ್ನೇ ನಾನು ಅಲ್ಲಿಗೆ ಬಂದದ್ದು ಈಗ ನಾನೇ ಸೋತೆ ಎನ್ನುವುದಕ್ಕಿಂತಲೂ ಎರಡು ನಮಗೆ ನಷ್ಟವೇ ಅಲ್ವಾ ಅದು ಲಾಭ ನನಗೆ ಪರಮೇಶ್ವರನನ್ನ ಗೆದ್ದು ಒಲಿಸಿಕೊಂಡು ಮೂರು ಬೇರುಗಳನ್ನು ಪಡೆದಿದ್ದೇನೆ ನಾನು ಅಲ್ವಾ ಒಂದನ್ನು ನಿನ್ನಲ್ಲಿ ಬಾರಿಸಲಿಲ್ಲ ಅಲ್ಲ ಅದು ನೀನು ಬಾರಿಸುವುದು ಅನ್ನುವುದಕ್ಕಿಂತ ವೈರಿಗಳ ಆಕ್ರಮಣ ಆದಾಗ ಅದೇ ಬಾರಿಸಿಕೊಳ್ಳುವುದು ಇಲ್ಲಪ್ಪ ಯಾರೋ ಹೇಳಿದ್ದೀನಿ ಕೆಟ್ಟದನ್ನು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ ನೀನೇ ಹೋಗಿ ಬಾರಿಸುವುದಾ ಅದಕ್ಕಾಗಿಯೇ ಜನ ಬದಲಾಗಿದ್ದಾರೆ ಹೌದಾ ಅದನ್ನ ಬಾರಿಸಲಿಕ್ಕೆ ಜನ ಇದ್ದಾರೆ ಅದಾಗೆ ಬಾರಿಸಿಕೊಳ್ಳಿಕ್ಕೆ ಅದರಲ್ಲಿ ನಾವು ಕೇಳಿದ್ದು ಸ್ವಲ್ಪ ಕತೆ ವ್ಯತ್ಯಾಸ ಆಯ್ತು ಈಶ್ವರ ಕೊಟ್ಟಿದ್ದಲ್ವಾ ಈಶ್ವರ ದೇವ ಅಲ್ಲ ಅದರಲ್ಲಿ ದೇವಶಕ್ತಿ ಉಂಟು ನಾನು ಮಾತಾಡ್ತೇನೆ ಈಶ್ವರ ಕೊಟ್ಟಿದ್ದಾನೆ ಎಂಬಲ್ಲಿಗೆ ಅದಾಗೆ ಪಡ್ಕೊಳ್ಳುವುದಲ್ಲ ಸಜೀವ ನಾನು ಕೊಟ್ಟಿದ್ದಾನೆ ಬಡಿ ಕೊಟ್ಟಿದ್ದೇನೆ ಬಡಿಯುವುದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅಲ್ಲ ಅಲ್ಲ ನಾವು ತಿಳಿದುಕೊಂಡದ್ದು ಮಟ್ಟ ಹೆಚ್ಚಾಯ್ತು ಆ ಲೆಕ್ಕದಲ್ಲಿ ಇಲ್ಲ ಅಂತ ಆಯ್ತು ನಿಮ್ಮ ವ್ಯವಸ್ಥೆ ನಮ್ಮವರು ನಿನ್ನನ್ನು ಕಂಡಾಗಿ ಬಾರಿಸಿದ್ದ ಬಾರಿಸಲಿಲ್ಲ ಯಾಕೆ ಯಾಕೆ ಸುಮ್ಮನೆ ಇದೆಲ್ಲ ಯುದ್ಧಕ್ಕೆ ಜನ್ಮ ಅಲ್ಲ ಅವರಿಗೂ ಭಯ ಯಾಕೆ ನಿನ್ನ ಮಕ್ಕಳನ್ನೇ ಸೆರೆ ಹಿಡಿದ ಮೇಲೂ ಬಾರಿಸಲಿಲ್ಲ ಅಂತ ಹೇಳಿದ್ರೆ ಅವ್ರ ಕೈಕಾಲೆಲ್ಲ ನಡಗ್ಲಿಕ್ಕೆ ಪ್ರಾರಂಭ ಆಯ್ತು ಬಾರಿಸುವುದಿಲ್ಲ ಮೊದಲಾಗಿಯೇ ಅವರು ಬಾರಿಸಬೇಕಿತ್ತು ಬಾರಿಸಲಿಲ್ಲ ಯಾಕೆ ಅವ್ರು ಬಾರಿಸದೇ ಇದ್ದಿದ್ರಿಂದ ತಪ್ಪಾದದ್ದು ಬಾರಿಸುವವರೇ ನಿದ್ರೆ ಮಾಡಿದ್ರೆ ಏನ್ ಮಾಡು ಅಲ್ವಾ ನೋಡು ಸರಿಯಾಗಿ ಕೆಲಸ ಮಾಡುವವ್ರನ್ನ ಇಟ್ಕೋ ಬಹಳ ಕಷ್ಟ ಆಗ್ತದೆ ಹೋಗು 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 ನಿನಗೂ ಒಂದು ಕೆಲಸ ಇಲ್ಲ ಮಾರಾಯ ಬಾರಿಸುವವರನ್ನ ಹಿಡ್ಕೊಂಡೇ ಬರಬಾರ್ದು ಅಲ್ವಾ ಬರ್ತಂತವ್ರು ಕೈ ಕೊಟ್ಟರೆ ನಾವು ಬರುವಾಗ ನಮ್ಮ ಶಬ್ದ ಉಂಟು ನಮ್ಮ ಶಬ್ದ ಕಡಿಮೆ ಆಗ್ಲಿಲ್ಲ ನಮ್ಮ ಶಬ್ದದ ಇದ್ರೆ ನಿಮ್ಮ ಶಬ್ದವೇ ಲೆಕ್ಕಕ್ಕಿಲ್ಲದ ಹೋಯ್ತು ಅಂತ ಅಲ್ಲ ನಿಮ್ಮ ಶಬ್ದವು ನಾವು ಬಂದಾಗ ನಿಮ್ಮ ಶಬ್ದ ಆಗ್ಲಿಲ್ಲ ಹಾ ನಿಮ್ಮ ಶಬ್ದದ ಇದ್ರೆ ನಮ್ಮ ಶಬ್ದ ಅಲ್ಲ ಅದು ನೀವು ಬಾಳ ಶಬ್ದ ಮಾಡ್ಲಿಲ್ಲ ನಿರೀಕ್ಷೆ ಮಾಡ್ತೀರ ಹುಡುಗ ಬಾಳ ಮಾಡಬೇಕಿತ್ತು ವಯಸ್ಸಿನ ಅಂತರ ಅನ್ನೋದೊಂದಿರ್ತದೆ ಇದೇನು ಅಲ್ಲ ನಿನ್ನದೇನು ಅಲ್ಲ ಆಗ್ಲೇ ಹೆಸರು ಮಾಡಿದವರು ನಾವು ನೋಡ್ಲಿಲ್ಲ ಇನ್ನು ಮೇಲೆ ನೀವು ಹೆಸರು ಮಾಡ್ಬೇಕು ನೋಡು ನನ್ನ ಯೋಗ ಹೆಸರು ಮಾಡಿದವನು ಎದುರಿಗೆ ಬರು ಯೋಗ ಆದ್ರೂ ಉಂಟಲ್ಲ ಕೆಲವ್ರು ನಿನ್ ಎದುರಿಗೆ ಬರ್ಲಿಕ್ಕೆ ಎದುರ್ತಾರೆ ಕೆಲ ಕಾಲ ಉಳಿತದೆ ಎಂಬುದನ್ನು ನನಗೆ ಸಿಗುವ ಲಾಭವೇ ಅದು ನಾನು ಇವತ್ತು ಎಷ್ಟು ಗೆಲ್ತೇನೆ ಎಷ್ಟು ಸಂಪಾದನೆ ಮಾಡ್ತೇನೆ ಅಂತಲ್ಲ ದೊಡ್ಡ ಹೆಸರು ಯಾವ್ದು ಗೊತ್ತುಂಟ ಅವನ ಎದುರು ನಿಲ್ಲಕ್ಕೆ ಇವ ಪಟ್ಟಿಲ್ಲ ಹೇಳಿದವರೆಲ್ಲ ಪೆಟ್ಟು ಬೀಳ್ಬೇಕಾದ್ರೆ ಯಾರಾದ್ರೂ ಚಪ್ಪಾಳೆ ಹೊಡಿತಾರ ಕೆಟ್ಟ ಬೀಳ್ತದೆ ಲೆಕ್ಕ ಡಾಡೆ
ಸತ್ಯವೇ ಅಲ್ವೇ? ಯುದ್ಧವೇ ನಿಲ್ತದೆ ಅಂದಾಗ ನೀನು ಬೇಸರ ಮಾಡಬೇಡ. ನಾವು ಹೆದರಿ ನಿಲ್ಲಿಸುವುದು ಬೇಡ, ಹೇಸಿ ನಿಲ್ಲಿಸುವುದು ಬೇಡ, ಸಂತೋಷದಿಂದ ನಿಲ್ಲಿಸುವುದು ಬೇಡ. ನಾವು ಸಂತೋಷಗೊಂಡು ನಿಲ್ಲಿಸಿದ್ದೇವೆ. ಹೌದಾ? ನಾವು ನಿಲ್ಲುವಾಗಲೂ ಹಾಗೆ ಚಾಕು ಜರಿ 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 ಉದುರ್ತಾ ಉಂಟು. ಎಷ್ಟು ವರ್ಷ ಆದರೂ ಈ ಜರಿ ಮಾತ್ರ ಬಿಡ್ಲಿಕ್ಕಿಲ್ಲ. ನಿನ್ನ ಹಿರಿ ಮಗಳು ಆಗದೇ ಶಬ್ದ ಬಳಸಿದ್ರು. ನನ್ನ ಮಗಳು ಅದನ್ನೇ ಬಳಸ. ನನ್ನ ಜಾಪು ಜರಿ ಆಮೇಲೆ ಸಿಕ್ಕಿದ್ದಾಳೆ. ಯೋಚನೆ ಮಾಡು, ಆ ಎಳವೆಯಲ್ಲಿಯೇ ಅಷ್ಟೊಂದು ಬೆಂಕಿ ಅಂತ ನೋಡಿ ಆಮೇಲೆ ಅಷ್ಟಾದೀತು. ಆದ್ರೆ ಒಂದು ವಿಶ್ವಾಸ ಬಂತು ನನಗೆ. ಏನು? ಅಷ್ಟೊತ್ತಿಗೆ ಏನು ಬಂದ್ರು ಅವಳು ಎದುರಿಸ್ತಾಳೇನು? ಯಾರಲ್ಲಿ ವಿಶೇಷ ಸಿದ್ಧತೆ ಬೇಡ. ಯಾರಿಗಾದ್ರೂ ಉಂಟ ಆ ಶಕ್ತಿ ಅಲ್ವಾ? ಮಾಗದನ ಮಗಳು, ಮಾಗದ ಆ ರೀತಿಯಲ್ಲಿ ಸಿದ್ಧಪಡಿಸ್ತೇನೆ ಅವಳನ್ನು. ಆಮೇಲೆ ಬೇರೆಯವರ ಆಸರೆ ಆಗುವುದೇ ಕೈಯಲ್ಲಿ ಸಿಕ್ಕೊಳ್ಳುವುದು. ಹೇಳಲಿಕ್ಕೆ ಹೋಗ್ಬೇಡ. ಇದಕ್ಕೆ ಮತ್ತೆ ಮಾತು ಇತ್ತು ನನ್ನದು. ಮುಂದೆ ಈ ಮಾತಿಗೆ ಅರ್ಥವನ್ನ ಮುಂದೆ ಹೇಳ್ತೇನೆ. ನಿಲ್ಲಿಸಿದ್ರು ಯಾಕೆ? ಯಾಕೆ ಹೆದರಿ ಅಲ್ಲ, ನಿನ್ನನ್ನು ಕಂಡು ಮೆಚ್ಚಿ. ಹೌದಾ? ಮಲ್ಲ ಕೌಸನ Oh.
ಆಗಲ್ಲ. ಮತ್ತೆ ಕೆಲವು ಸಲ ನಮಗೆ ಆಯಾಸ ಆಗುದು ಬೇರೆ. ಸಹಾಯಕ್ಕೆ ಇನ್ನೊಬ್ಬರು ಸಿಗದೇ ಇದ್ದಾಗ ಸೋಲುವಂತವನಿಗೆ ಆಯಾಸ ಆಗ್ತದೆ. ಆಯಾಸ ಆದವನನ್ನು ರಕ್ಷಿಸುವುದಕ್ಕೆ ಭಟರಾದಿಗಳಿರ್ತಾರೆ. ಹಾಗೆ ಎಲ್ಲ ಇದ್ದು ಸೋಲುವುದು ಬೇರೆ. ಹೇಳಲಿಕ್ಕೆ ಆಗದೆ ಇರುವಂತ ಸಂಕಷ್ಟಗಳು ಏನು ಪ್ರಾರಬ್ಧ ಕರ್ಮ ಎಂದು ಬೇರೆ ಇರ್ತದೆ. ಹೀಗೆ ಆಗಬೇಕೆನ್ನುವಂಥದ್ದು ವಿಧಿ ನಿಯಮ. ವಿಧಿಯ ನಿಯಮವನ್ನು ಮೀರ್ಲಿಕ್ಕೆ ಮತ್ತೊಬ್ಬರಿಂದ ಸಾಧ್ಯ ಆಗುವುದಿಲ್ಲ. ನಮ್ಮ ನಿರೀಕ್ಷೆ ಏನೋ ಇತ್ತು, ಏನೋ ಆಗಲಿಲ್ಲ. ಯಾಕಾಗಲಿಲ್ಲ? ವಯಸ್ಸಿನ ಆ ಹಂತದಲ್ಲಿರುವಂತಹ ಈ ಮಾಗದ ಸೋತು ಸುಣ್ಣವಾಗಿದ್ದಾನೆ ಎಂದು ಭಾವಿಸಿಕೊಳ್ಳಬೇಡ. ಮಗು ದೂರದಲ್ಲಿರುವಂತಹ ಸೂಜಿಯೊಂದನ್ನ ಆನೆ ಎತ್ತಲಿಕ್ಕಾಗಲಿಲ್ಲ ಅಂತಾದ್ರೆ ಆನೆಗೆ ಬಲ ಇಲ್ಲ ಎನ್ನುವ ಅರ್ಥ ಅಲ್ಲ. ಹಾಗಾದ್ರೆ ಬಾಲಕರಾಗಿರುವಂತಹ ನಿನ್ನ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡುವಂತಹ ಮನೋಸ್ಥೈರ್ಯವನ್ನು ಹೊಂದಿದವರು ನಾವು. ಉದಾರ ಮನಸ್ಕರು, ಗುಣಕ್ಕೆ ಮತ್ತೆ ಸರ ಇಲ್ಲ ಯಾವಾಗಲೂ. ಹಾಗೆ ಎಲ್ಲಿ ಒಳ್ಳೇದುಂಟೋ ಅದು ಒಳ್ಳೇದು ಅಂತಲೇ ಹೇಳ್ಬೇಕು. ಎಲ್ಲಿ ಕೆಟ್ಟದ್ದುಂಟೋ ಅವರು ಕೆಟ್ಟದ್ದಂತಲೇ ಸಂಬೋಧಿಸಬೇಕು. ಕೆಟ್ಟದ್ದನ್ನ ಹೇಳ್ಕೊಡದೇ ಇದ್ರೆ, ನೀವು ಇಂತಲ್ಲಿ ತಪ್ಪಿದ್ರಿ ಅಂತ ಹೇಳದೆ ಇದ್ರೆ ಮತ್ತೆ ತಿದ್ಕೊಳ್ಳಿಕ್ಕೆ ಆಗುದಿಲ್ಲ. ಹೇಳಿದ ಮೇಲೂ ತಿದ್ದುಕೊಳ್ಳದೇ ಇದ್ರೆ ಅವ ಮನುಷ್ಯ ಅಲ್ಲ. ಸುಧಾರಿಸುವ ಲಕ್ಷಣವೇ ಇಲ್ಲ ಅಲ್ವೇ? ಹೇಳಿದ್ದೆ ಹೇಳು, ಕಿಸಬಾಯಿ ದಾಸ ಅಂತ ಹೇಳಿದ್ದಾರೆ. ಅದಾಗಬಾರ್ದು. ನನ್ನ ಜೀವನದಲ್ಲಿ ಅದನ್ನು ಮಾಡುವ ನಾನಲ್ಲ. ನಾನು ಇಲ್ಲಿದ್ದೇನೆ, ಹೇಗಿದ್ದೇನೆ ಎನ್ನುವುದು ಲೋಕಮುಖಕ್ಕೆ ಗೊತ್ತುಂಟು. ಮಾಗದ ಆಗಮನ ಆಗದಟ್ಟಾದರೆ ಅದೆಲ್ಲ ಎದೆ ನಡುಗುತ್ತದೆ. ಯಾಕೆ ನಡುಗುವ ಹಾಗೆ ಮಾಡಿದವನು ನಾನು. ಹಾಗಾದ್ರೆ ನನಗೆ ತುಂಬಾ ಸಂತೋಷ. ಯಾಕೆ ನಿಲ್ಲಿಸಿದ್ದು? ಯಾಕೆ ಯಾಕೆ ಕೈಲಾಗದೆ ಅಲ್ಲ, ಮತ್ತೆ ನೀನನ್ನು ಗೆಲ್ಲಿಕ್ಕಾಗದೆ ಅಲ್ಲ, ಹೆದರಿದ್ದು ಅಲ್ಲ. ಹಾಗೆ ನಾನು ಊಹಿಸಲೂ ಇಲ್ಲ ಮಗು. ನಿಲ್ಲಿಸುವುದಕ್ಕೆ ಕಾರಣ ಉಂಟು. ಏನು ಹುಡುಕ್ತಾ ಇದ್ದೆ ನಾನು. ಏನನ್ನ ಎಲ್ಲಿ ಸಿಗ್ತಾನೆ, ಎಲ್ಲಿ ಸಿಗ್ತಾನೆ, ಎಲ್ಲಿ ಸಿಗ್ತಾನೆ? ಯಾರು ವರ ಒಬ್ಬ ಬೇಕಿತ್ತು ನನಗೆ. ವರ? ಯಾವ ವರ? ವರಕ್ಕೆ ನಿನಗೆ ಬರಗಾಲ ಇಲ್ಲ, ಶಿವನಿಂದ ವರವನ್ನು ಕೊಡಿದ. ಆ ವರ ನನಗಾದೀತು ಬಿಟ್ರೆ ನಮ್ಮನ್ನ ನಂಬಿಕೊಂಡವರಿಗೆ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ವರ ಬೇಕು ಯಾಕೆ? ಯಾಕೆ ನಿನಗಿನ್ನೂ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು. ನಮಗಾಗಲ್ಲ, ಮಕ್ಕಳಾಗಿದ್ದಾರೆ. ಮಕ್ಕಳ ಬೆಳವಣಿಗೆ ಕುರಿತು ಯೋಚಿಸುವವ ನಾನು. ನನ್ನ ಸಂಪತ್ತು ಎಂದರೆ ಮಕ್ಕಳು. ಆ ಮಕ್ಕಳನ್ನ ಮತ್ತೊಬ್ಬನ ಕೈ ಎತ್ತಿಕೊಡುವಲ್ಲಿ ತಂದೆಯಾದವನು ಯೋಚಿಸಬೇಕಾದದ್ದು ಅವನ ಹೊಣೆಗಾರಿಕೆಯಲ್ಲವೇ. ಉತ್ತಮನಾಗಿ ಬೆಳೆಯುತ್ತಿರುವಂತಹ ಈ ಮಗದ ಭೂಪಾಲನಿಗೆ ಸರಿಸಮಾನರಾಗಿ ಲೋಕಮುಖದಲ್ಲಿ ಯಾವಿದ್ದಾನೆ, ಎಲ್ಲಿದ್ದಾನೆ ಎಂದು ಹುಡುಕುತ್ತಾ 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 ಸೋತು ಸೋತು ಸುಳ್ಳವಾಗಿದ್ದೆ ನಾನು. ತಂದೆ ತಾಯಿರೇ ಮಕ್ಕಳ ಮೇಲೆ ಅಭಿಮಾನ ಕಾಳಜಿಯೇ ಹಾಗೆ. ಮಕ್ಕಳು ಮನೆಯಲ್ಲಿ ಇದ್ದಷ್ಟು ದಿನ ಚಂದವೇ, ಆದರೂ ಅವರನ್ನು ಇನ್ನೋರ್ವನಿಗೆ ದಾರೆಯರೆದು ಕೊಡುವಾಗ ಯಾರಾದೀತು, ಯಾರಾದೀತು? ಅವ ಊಟ ಮಾಡಲಿ, ನಿದ್ದೆ ಮಾಡಲಿ, ಕೆಲಸದಲ್ಲಿರಲಿ, ಎಷ್ಟೊತ್ತಿಗೂ ಅದೇ ಯೋಚನೆ ಆಗ್ತಾ ಇರ್ತದಂತೆ. ಬಲ್ಲವರು ಅದಕ್ಕಾಗಿ ಹೇಳಿದ್ದ, ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರಿತಂ ಬಾಂಧವ ಕುಲ ಮುಚ್ಚಂತಿ ಬಹುಜನ ಭೋಜನ ಪ್ರಿಯ. ಈಗ ಅರ್ಥ ಉಂಟು. ಪಿತಾ ರಕ್ಷತೆ ಕೌಮಾರಿಯಲ್ಲಿ, ಕೌಮಾರಿಯಲ್ಲಿರುವಂತಹ ಹೆಣ್ಣನ್ನ ಮದುವೆ ಮಾಡಿಕೊಳ್ಳುವಲ್ಲಿ ತಂದೆಯಾದವನು ಯೋಚಿಸುವುದು. ಏನು ಹುಡುಗ ಎಷ್ಟು ಓದಿದ್ದಾನೆ, ಯಾಕೆ ಅಂತ ಪರಾಕ್ರಮಿ ಇದ್ದಾನೆ, ಯಾಕೆ ಅವ ಹಾಗೆ ಯೋಚಿಸುವುದು? ತನ್ನ ಮಗಳನ್ನ ದಾರಿ ಎರೆದು ಕೊಡುವಲ್ಲಿ ಒಮ್ಮೆ ಕಷ್ಟವೇ ಬರ್ತದೆ ಅಂತಾದ್ರೆ, ನನ್ನ ಮಗಳನ್ನ ಅವ ಆ ಸಂಸಾರವನ್ನ ತೂಗಿಸಿಕೊಂಡು ಹೋಗುವಲ್ಲಿ ಬದ್ಧನಾಗಿರಬೇಕು. ಎಷ್ಟು ಓದಿದ್ದಾನೆ. ಕನ್ಯಾ ವರಯತೆ ರೂಪಂ, ಆಯ್ತಾ? ಹೆಣ್ಣಾದವಳು ಬಯಸುವುದೇನು? ಇವ ಚಂದದ ಹುಡುಗ, ಇವ ನನಗಾದೀತು. ರೂಪ ಬಯಸ್ತಾಳೆ, ತಂದೆ ವಿದ್ಯೆ ಎಷ್ಟುಂಟು ಬಯಸ್ತಾರೆ, ವಿದ್ಯೆ ಏನುಂಟು ಬಯಸ್ತಾನೆ. ತಾಯಿ ಬಯಸುವುದೇನು? ಏನು ಅವನಲ್ಲಿ ಹಣ ಎಷ್ಟುಂಟು? ಹೌದೇನು? ಯಾಕೆ ಯಾಕೆ ಹೆಚ್ಚಿಗೆ ಹಣ ಇದ್ರೆ ನಮ್ಮಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಎನ್ನುವುದಾಗಿ ತಾಯಿ ಬಯಸ್ತಾರೆ. ಬಾಂಧವ ಕುಲ ಮುಚ್ಚಂತಿ, ಬಂಧು ಬಾಂಧವರೆಲ್ಲ ಅವನ ಕುಲ ಯಾವುದು ನೋಡ್ತಾರಂತೆ. ಬಹುಜನ ಭೋಜನ ಪ್ರಿಯ, ಮದುವೆಗೆ ಬರಬೇಕು ಅಂತ ಕರೆದವರೆಲ್ಲ ಬಂದು ಎಷ್ಟೊತ್ತಿಗೆ ಊಟ ಮಾಲೆ ಹಾಕಬೇಕ, ನಾವು ಉಂಡ್ಕೊಂಡು ಹೋಗ್ತೇವೆ ಅನ್ನೋರಿದ್ದಾರೆ. ಹಾಗಾಗಿ ಬಾಂಧವೋ ಕುಲ ಮುಚ್ಚಂತಿ,
ಹೀಗಾದ ಕೂಡಲೇ ಪಿತನಾಗಿ ನಾನು ಯೋಚಿಸುವುದು ಹೇಗೆ ಬಲ್ಲಯ್ಯ? ಹೇಗೆ ನನ್ನ ಮಗಳು ಮಗಳಿಗೆ ಯೋಗ್ಯ ವರೆಯಲ್ಲಿದ್ದಾನೆ ಎಂದು ಹುಡುಕ್ತಾ ಇದ್ದೆ ನಾನು. ಆ ಹರನ ಕರುಣೆಯಿಂದ ನನಗಿಂದು ದೊರಕಿದ. ಹೌದೇನ? ಆಗ್ಲಿ, ನಾನು ಕಾಲಿಟ್ಟು ಗಳಿಗೆ ನೋಡು, ನಿಮ್ಮನೇಲಿ ಒಳ್ಳೇದಾಗ್ತಾ ಉಂಟು. ಕೆಲವರು ಕಾಲಿಟ್ಟ ಗಳಿಗೆ ಹೌದು, ಒಳ್ಳೇದಾಗುವುದಕ್ಕೆ ಕಾರಣ ಆದಂತ ಅವನನ್ನೇ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೇಗೆ ಅಂದ್ರೆ ಸ್ವಲ್ಪ ಒಗಟಾಯ್ತು. ನಿನಗೆ ಈ ಒಗಟೆಲ್ಲ ಬಿಡಿಸ್ಲಿಕ್ಕೆ ಬರುವುದಿಲ್ಲ. ಬಾಳು ಒಗಟು ಬೇಡ ಮಗದ. ಹಾಗೆ ನೇರವಾಗಿ ಹೇಳಿದ್ರೆ ತೊಂದರೆ ಇಲ್ಲ, ಸಂತೋಷ ಅಲ್ಲ. ನನ್ನ ಬಾಯಿಂದಲೇ ಬರಲಿ ಎನ್ನುವ ಆಸೆ ನಿನಗೆ. ಆಮೇಲೆ ನಾನು ಹೇಳಿ ಹೀಗಲ್ಲ, ನೀನ್ ತಿಳ್ಕೊಂಡದ್ದು ಅಂತ ಹೇಳ್ಬಿಟ್ರೆ. ನನ್ನ ಮಕ್ಕಳನ್ನ ನೀನೇನ್ ಮಾಡ್ದೆ? ಸರ ಹಿಡಿದೆ, ಕೈ ಹಿಡಿದೆ. ಹಿಡಿದ ಕೈ ಮತ್ತೆ ಬಿಡ್ಲಿಕ್ಕಿಲ್ಲ ನೀನು. ಹಿಡಿದ ಆ ಕೈಯನ್ನೇ ಶಾಶ್ವತವಾಗಿ ಹಿಡಿಯಬೇಕು. ಓಹೋ, ನನ್ನ ಮಗಳನ್ನ ನಿನಗೆ ಧಾರೆ ಎರೆದು ಕೊಡುವಲ್ಲಿ ನನ್ನಷ್ಟೇ ಪರಾಕ್ರಮಿಯಾಗಿರುವಂತ ನಿನ್ನನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ. ಈಗ ನಾವು ನಿಟ್ಟಿನಲ್ಲಿ ಏನೋ ಹೇಳ್ತೇವೆ, ನಮ್ಮ ವಯಸ್ಸಿನ ಅಂತರವೇ ಹಾಗೆ ಹೇಳ್ತೇವೆ ಅಂತ ಅದನ್ನೇ ಮನಸ್ಸಿಗಿಟ್ಕೊಂಡು ಆಗುದಿಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಯಾಕೆ ಒಮ್ಮೆ ನೀ ಕೈ ಹಿಡಿದಿದ್ದಿ ಅಂತಾದ್ರೆ ಆ ಕೈಯನ್ನ ಮತ್ತೊಬ್ರು ಹಿಡಿಬಾರದು ಎನ್ನುವುದೇ ನನ್ನ ಆಸೆ. ಏನ್ ಮಾಡ್ತೀಯ ಇದ್ರ ಬಗ್ಗೆ? ಕಂಸನ ಕುರಿತಾಗಿ ಈ ಅಭಿಪ್ರಾಯ ಒಪ್ಪಬಹುದಿತ್ತೋ ಏನೋ. ಆಗಲೇ ಹೇಳಬೇಡ ಮಗ, ಏನೋ ಅಂದ್ರೆ ನಮಗೆ ಸ್ವಲ್ಪ ಗಂಡಾಂತರ ಆಗ್ತದೆ. ಇಲ್ಲ, ಎರಡೂ ಜನ ಕೋರಿಯರನ್ನ ನೀನು ಕೊಡಬೇಕೆನ್ನುವ ಆಸೆ. ಒಪ್ಪುತ್ತೇನೆ. ಅವರನ್ನು ನೋಡಿದಾಗಲೇ ಜೀವನದಲ್ಲಿ ಮದುವೆಯಾಗುವುದಿದ್ದರೆ ಇಂಥವರನ್ನೇ ಆಗಬೇಕು, ಇವರನ್ನೇ ಅಂತಲ್ಲ ಇಂಥವರನ್ನೇ ಆಗಬೇಕು ಅಂತ ಆಸೆ ಆದದ್ದು. ಹೌದು, ಇಂಥವನ ಮಕ್ಕಳನ್ನು ಮದುವೆ ಆಗಬೇಕು. ಇಂಥ ಕುಲವಂತರನ್ನ, ಇಂಥ ಯೋಗ್ಯತಾ ಸಂಪನ್ನರನ್ನ, ನನ್ನನ್ನೇ ದಾರುಗಿಡಿಸುವಂತ ಪರಾಕ್ರಮ ಹೊಂದಿದವರನ್ನ ಆದ್ರೆ ಒಳ್ಳೇದಿತ್ತು ಅಂತ ಅಂದುಕೊಂಡಿದ್ದೆ. ಕುಲ ನೋಡಿ ಹೆಣ್ಣು ಕೊಡು, ಜಲ ನೋಡಿ ಬಾವಿ ತೋಡ್ಬೇಕು, ಜಲ ತರಬೇಕು. ಹಾಗಾಗಿ ಏನಿದ್ದಲ್ಲಿ ನಾನು ಕೇಳು, ನನ್ನ ಕುವರಿಯರನ್ನ ಕೈ ಹಿಡಿದು ನಿನ್ನ ಮನೆಯನ್ನ ತುಂಬಿಸಿಕೊಳ್ಳುವುದು ಒಂದು, ನನ್ನ ಮನೆ ಬೆಳಗುವಲ್ಲಿ ಮುಂದಾಗುವುದು ಮತ್ತೊಂದು. ಆಗುವುದಿಲ್ಲ ಅಂತಾದ್ರೆ ನಾನು ಕಡು ಮೂರ್ಖ ಅಂತ ಹೇಳಾಕ್ತೇನೆ. ಬೆಂಕಿ ಮುತ್ಕೊಡುವನಲ್ಲ, ಈ ಬೆಂಕಿ ಮಕ್ಕಳನ್ನ ಮದುವೆ ಆಗುದಿಲ್ಲ ಅಂತ ಹೇಳುವನೇ ದೊಡ್ಡ ಮೂರ್ಖ ಆಗಿ. ಯೋಗ ದೇವರು ಎಲ್ಲಾ ಸಮಯದಲ್ಲೂ ಕೊಡುವುದಿಲ್ಲವಂತೆ, ಒಮ್ಮೆ ಕೊಟ್ಟು ನೋಡ್ತಾನೆ. ಅದನ್ನು ಬಳಸಿಕೊಳ್ಳುವ ಚಾಕಚಕ್ಯತೆ ಬೇಕು. ಇಲ್ಲಪ್ಪ, ನನಗೆ ಮತ್ತೂ ಒಳ್ಳೇದು ಸಿಗ್ತದೆ ಅಂತ ಹೋದ್ರ ಮತ್ತೆ ದೇವರು ಕೊಡುವುದಿಲ್ಲ. ಅವ ಮತ್ತೆ ಜೀವಮಾನದಲ್ಲಿ ಅದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಾನೊಂದು ದಿಕ್ಕು, ನೀನೊಂದು ದಿಕ್ಕು, ನಾವೀರ್ವರು ಒಂದಾದೆವು ಅಂತ ಆದರೆ ಗುವಿ ಅಷ್ಟೇ ಅಲ್ಲ, ನಾವೀರ್ವರು ಒಂದಾದದ್ದು ಆಗುವುದೆಲ್ಲ ಒಳ್ಳೆಯದಕ್ಕಾಯ್ತು. ಒಂದು ಕತೆ ಹೇಳ್ತೇನೆ ಕೇಳ್ತಾ. ಏನು? ಸರಿಯಾಗಿ ಜೀರ್ಣಿಸಿಕೊಳ್ಬೇಕು. ಕಲ್ಯಾಣ ಮಹೋತ್ಸವದಲ್ಲಿ ಒಂದು ಕಥೆ ಪ್ರಸಾರ ಆಗ್ಲಿ. ಆಗಲಿ.